ಮೂವಿ ತುಂಬ ಚೆನ್ನಾಗಿದೆ. ನಮ್ಮ ಕನ್ನಡದ ಹೆಣ್ಮಗು ತಮಿಳಲ್ಲಿ ಹೋಗಿ ತಮಿಳು ಗೊತ್ತಿಲ್ಲದೆ ಇದ್ರೂ 10 ವರ್ಷ ಹಿಂದ್ಗಡೆನೆ ಚಿತ್ರೀಕರಣ ಆಗಿರೋಂಥ ಮೂವಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೆ ವಯಸ್ಸಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಈಗಲೂ ಹಂಗೆ ಇದ್ದಾರೆ. ರಜನಿ ಅವ್ರ ಆ್ಯಕ್ಟಿಂಗ್ ಹೇಗೆ ಅನಿಸ್ತದೆ? ತುಂಬ ನ್ಯಾಚುರಲ್ ಆಗಿದೆ, ತುಂಬ ನ್ಯಾಚುರಲ್, ತುಂಬ ಚೆನ್ನಾಗಿ ಬಂದಿದೆ. ಓವರಾಲ್ ಸ್ಟೋರಿಗೆ ಸ್ಟೋರಿ ಚೆನ್ನಾಗಿದೆ. ಮತ್ತೆ ಇನ್ನೊಂದು, ನಮ್ಮ ಕನ್ನಡದ ಹುಡುಗಿ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇವತ್ತೊಂದು ತಮಿಳ್ ಮೂವಿಯಲ್ಲಿ ಒಂದು 10 ವರ್ಷದ ಹಿಂದೆನೆ ಆ್ಯಕ್ಟ್ ಮಾಡಿದ್ದಾರೆ, ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಸರ್, ಅಚೀವ್ಮೆಂಟ್ ಓಕೆ. ನಾರ್ಮಲ್ ಆಗಿ ಮಿಡ್ ಕ್ಲಾಸ್ ಹೆಣ್ಮಗು ಆ ಮಟ್ಟಕ್ಕೆ ಸಾಧನೆ ಮಾಡೋದು ತುಂಬ ಕಷ್ಟ, ಹೆಮ್ಮೆ ಇದೆ. ಸರ್, ಇನ್ನೊಂದು, ಸಹಜವಾಗಿ ಒಂದು ಶಾರ್ಟ್ ಮೂವಿಯಲ್ಲಿ ಅಥವಾ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿಬಿಟ್ರೇ ಸ್ಟಾರ್ಡಮ್ ಅನ್ನೋದು ಇದಾಗ್ಬಿಡುತ್ತೆ. ಅಹಂಕಾರ ಆಗಿರ್ಬೋದು, ಅವ್ರದ್ದು ಸ್ಟಾರ್ಡಮ್ ಬೇರೆ ಥರ ಇರುತ್ತೆ. ಒಂದು ಸಿನಿಮಾದಲ್ಲಿ, ಒಂದು 2-3 ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸಿದ್ರು ಕೂಡ ಒಂದು ಯೂಟ್ಯೂಬ್ ಚಾನಲ್ ರನ್ ಮಾಡಿಕೊಂಡು ಒಂದು ಫ್ಯಾನ್ಸ್ ಗ್ರೂಪ್ಗೆ ಒಂದು ಸರ್ವಿಸನ್ನು ಕೊಡ್ತಿದ್ದಾರೆ, ಒಂದು ಸೇವೆಯನ್ನು ಮಾಡ್ತಿದ್ದಾರೆ, ಏನು ಹೇಳ್ತೀರಾ ಸರ್ ಅದು? ಯಾವುದೇ ಅಹಂಕಾರ ಇಲ್ಲದೆ ಒಂದೇ ವರ್ಡಲ್ಲಿ ಹೇಳಬೇಕು ಅಂದರೆ ಡೌನ್ ಟು ಅರ್ತ್. ಅಷ್ಟು ಒಟ್ಟಾರಿಯಾಗಿ ಒಂದು ರೇಟಿಂಗ್ ಕೊಡೋದಾದ್ರೆ ಎಷ್ಟು ಕೊಡ್ತೀರಾ ಸರ್ ಮೂವಿಗೆ? ಮೂವಿಗೆ 80% ಕೊಡ್ತೀವಿ. ರಜನಿಯವ್ರಿಗೆ 100% ಕೊಡ್ತೀವಿ. ಸೊ ವೆನ್ ಮೂವಿಗೆ ಹೋಗೋಣ ಅಂತಂದಾಗ ವಿ ವರ್ ನಾಟ್ ರೆಡಿ, ಆಫೀಸ್ ಮುಗಿದ ತಕ್ಷಣ ಬೇಗ ಬಂದ್ವಿ ಅವ್ರಿಗೆ ಅಂತ. ಸ್ವಲ್ಪ ಲೇಟ್ ಆಗಿತ್ತು, ಬಟ್ ವೆರಿ ನೈಸ್ ಮೂವಿ, ಶಿ ಹ್ಯಾಸ್ ಆ್ಯಕ್ಟೆಡ್ ವೆರಿ ಮಚ್, ಲೈಕ್ ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಹರ್ ಆ್ಯಂಡ್ ಐ ಲವ್ಡ್ ಹರ್ ಆ್ಯಕ್ಟಿಂಗ್. ಸೊ ತುಂಬ ಚೆನ್ನಾಗಿತ್ತು, ಐ ಲೈಕ್ಡ್ ಇಟ್. ಐ ವಿಶ್ ಹರ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸಿನಿಮಾ ಚೆನ್ನಾಗಿದೆ, ಭಾಳ ವರ್ಷಗಳ ಹಿಂದೆ ಮಾಡಿದ್ದು ಅನ್ನೋದೊಂದು ಬಿಟ್ಟರೆ ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ, ಕಾಮಿಡಿಯಾಗಿ ಲವ್ ಇದೆ, ಸೆಂಟಿಮೆಂಟ್ ಇದೆ, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ರಜನಿ ಬಗ್ಗೆ ಹೇಳಬೇಕು ಅಂದರೆ ಅವಳು ಆ್ಯಕ್ಟ್ ಮಾಡೋದಕ್ಕೆ ಶುರು ಮಾಡೋದಾಗಿಂದ ನನಗೆ ಪರಿಚಯನೇ, ಜೊತೇಲಿ ಕೆಲಸ ಮಾಡ್ತಿದ್ದು ಕೇಳ್ತಾಯಿದ್ದೆ ನಾನು, ಹೆಂಗೆ ಆ್ಯಕ್ಟ್ ಮಾಡ್ತಿದ್ಯಾ ನೀನು, ಹೆಂಗಿದೆ ಎಕ್ಸ್ಪೀರಿಯೆನ್ಸು ಅಂತ. ಅವಳು ಪರವಾಗಿಲ್ಲ ಹಂಗೆ ಅಂತಿದ್ದು, ಬಟ್ ಇವತ್ತು ನಾನು ಸ್ಕ್ರೀನ್ ಮ್ಯಾನ್ ಮಾಡಿದ್ರೆ ನನಗೆ ನಿಜವಾಗ್ಲೂ ನನಗೆ ಖುಷಿ ಆಯಿತು. 10 ವರ್ಷದಿಂದಲೇ ಅವಳು ಅಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಫಸ್ಟ್ ಅವಳು ಆ್ಯಕ್ಟಿಂಗ್ ಫೀಲ್ಡು ಅಷ್ಟು ಗೊತ್ತಿರಲಿಲ್ಲ ಅವಳಿಗೆ, ನ್ಯೂಸ್ ಆ್ಯಂಕರ್ ಆಗಿ ಕೆಲಸ ಮಾಡ್ತಾಯಿದ್ರು ನಮ್ಮ ಜೊತೆ. ಬಟ್ ಇವತ್ತು ಸ್ಕ್ರೀನ್ ಮೇಲೆ ನೋಡಿದಾಗ ನನಗೆ ನಿಜವಾಗ್ಲೂ ಖುಷಿ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ದಾಳೆ, ಅದು ಅಪ್ರಿಷಿಯೇಟ್ ಮಾಡುವಂಥದ್ದು. ಮತ್ತು ನಮ್ಮ ಕನ್ನಡದ ಹುಡುಗಿ ಹೋಗಿ ಅಲ್ಲಿ ಯಾವುದೇ ಒಂದು ಪರಿಚಯ ಬ್ಯಾಕ್ಗ್ರೌಂಡ್ ಇಲ್ದಾನೆ ಸುಮ್ಮನೆ ಒಂದು ಫೋಟೋ ಕಳಿಸಿದ ತಕ್ಷಣ ಅವರು ಸೆಲೆಕ್ಟ್ ಮಾಡಿ ಒಂದು ಪಾತ್ರ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಹೇಳಲೇಬೇಕು, ಚೆನ್ನಾಗಿ ಮಾಡಿದ್ದಾಳೆ, ಖುಷಿ ಆಯಿತು ಸಿನಿಮಾ. ಓಕೆ ಸರ್, ನಮ್ಮ ಕನ್ನಡದ ಹುಡುಗಿ, ನೀವೇ ಹೇಳಿದಾಗೆ ಕನ್ನಡದ ಹುಡುಗಿ ಒಂದು ತಮಿಳ್ ಸಿನಿಮಾದಲ್ಲಿ 10 ವರ್ಷದಿಂದನೇ ಆ್ಯಕ್ಟ್ ಮಾಡಿದ್ದಾರೆ, ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಖುಷಿ ಆಯಿತು ನನಗೆ, ನಾ ಹೇಳ್ತೀವಿ 10 ವರ್ಷದಿಂದ ನನ್ನ ಜೊತೆ ಕೆಲಸ ಮಾಡ್ತಿದ್ದು, ನಾವಿಬ್ರು ಒಂದೇ ಕಡೆ ಕೆಲಸ ಮಾಡ್ತಿದ್ದೋ, ಅವತ್ತಿಂದನೂ ನನಗೆ ಗೊತ್ತಿರೋದ್ರಿಂದ ಆ್ಯಕ್ಟಿಂಗ್ನಲ್ಲಿ ಇಂಟ್ರೆಸ್ಟ್ ಇತ್ತು, ಬಟ್ ಅಭ್ಯಾಸ ಎಲ್ಲ ಗೊತ್ತಿರಲಿಲ್ಲ ಆ್ಯಕ್ಟಿಂಗ್ ಅನ್ನೋದು. ಬಟ್ ಅದನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ನನಗೆ ನಿಜವಾಗ್ಲೂ ಖುಷಿ ಆಯಿತು. ಹೇಗೆ ಅನಿಸ್ತು ಮೇಡಮ್ ಸಿನಿಮಾ? ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ರಜನಿ ಅವ್ರ ಆ್ಯಕ್ಟಿಂಗ್ ಹೇಗಿದೆ? ರಜನಿ ಅವ್ರ ಆ್ಯಕ್ಟಿಂಗ್ 10 ಇಯರ್ಸ್ ಬಿಫೋರ್ ಅಂದರೆ ಇನ್ನೂ ಚೆನ್ನಾಗೇ ಮಾಡಿದ್ದಾರೆ ಆ್ಯಕ್ಟಿಂಗು, ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್, ಇಟ್ಸ್ ಗುಡ್. ರೋಲಿಗೆ ತಕ್ಕಂತೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಬಟ್ ರೋಲ್ ಹೇಗಿದೆ ಅದಕ್ಕೆ ಕರೆಕ್ಟಾಗಿ ಮಾಡಿದ್ದಾರೆ. ಓಕೆ, ಒಟ್ಟಾರೆಯಾಗಿ ಸಿನಿಮಾ ಅಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ಫ್ಯಾಮಿಲಿ ಓರಿಯೆಂಟೆಡ್ ನೋಡ್ಬೋದು ಫ್ಯಾಮಿಲಿ ಓರಿಯೆಂಟೆಡ್. ಸೇಮ್ ಆ್ಯಸ್ ಇಟ್ ಇಸ್, ಐ ಮೀನ್ ಇನ್ನೂ ಹೆಂಗಾಗೆ ಕಾಣಿಸ್ತಿದ್ದಾರೆ ಅನ್ಬೋದು. ಸೇಮ್ ಆ್ಯಸ್ ಇಟ್ ಇಸ್. ಥ್ಯಾಂಕ್ ಯು. ಖಂಡಿತ ಮಾಡ್ತಾರೆ, ಯಾರು ಮಾಡಲ್ಲ ಅಂದ್ರೆ ಖಂಡಿತ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಆಕ್ಟಿಂಗ್ ಇನ್ನ ಕನ್ನಡ. ಥ್ಯಾಂಕ್ ಯು. ತಮಿಳ್ ಸಿನಿಮಾದಲ್ಲಿ ಮಾತ್ರ ಐ ಮೀನ್ ತಮಿಳ್ ಸಿನಿಮಾ ಅಂದ್ರೆ ಇಟ್ಸ್ ಲೈಕ್ ಆಪ್ಷನ್ ಅಷ್ಟೇ. ಸಿದ್ದೀರ ಎಷ್ಟೊಂದು ಜನ ಕನ್ನಡ ಮೂವಿ ಕನ್ನಡ ಅಂತ ಹೋಗಿ ತಮಿಳಲ್ಲಿ ತುಂಬ ಜನ ಆ್ಯಕ್ಟ್ ಮಾಡಿ ತುಂಬ ಜನ ಲೈಕ್ ಏನೋ ಒಳ್ಳೆ ಫೇಮ್ ನೇಮ್ ಎಲ್ಲ ಬಂದಿದೆ. ಸೊ ಮೈಟ್ ಬಿ ಶಿ ಇಸ್ ಆಲ್ಸೋ ಒನ್ ಅಮಾಂಗ್ ದೆಮ್. ಇಲ್ಲಿಂದ ಹೋಗಿ ತಮಿಳ್ ಇಂಡಸ್ಟ್ರಿ ರೂಲ್ ಮಾಡೋದು ಚಾನ್ಸ್ ಇರ್ಬೋದು. ಸೊ ಮೇ ಬಿ ವಿಶಿಂಗ್ ಹರ್ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಇಷ್ಟ ಆಯಿತು ಸಿನಿಮಾ. ಏನು ಅಷ್ಟೊಂದು ಅರ್ಥ ಆಗಿಲ್ಲ ಅಂದ್ರೂ ಕೂಡ ನೀವು ಇವ್ರು ಬಂದಿದ್ದಾರಲ್ವಾ, ಅದಕ್ಕೋಸ್ಕರ ಬಂದಿರೋವು. ಇವ್ರಿಗೆ ಏನೇ ನಮ್ಮ ಜೀವರವ್ರಿಗೆ ಇವ್ರು ಚಿರರು, ಏನಕ್ಕೆ ಅಂದರೆ ನಾವು ಬಾಸ್ ಪ್ಯಾನು, ನಮ್ಮ ಬಾಸ್ದೆಲ್ಲನ ಇದು ಮಾಡ್ತಾರಲ್ವಾ, ಹಂಗಾಗಿ ತುಂಬ ಖುಷಿ ಆಯಿತು. ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ರಾಜಾಜಿನಗರಲ್ಲಿ ಇರೋದು, ನಮ್ಮೂರು ಹೊಸಪೇಟೆ, ಹೊಸಪೇಟೆ ಹತ್ರ ಒಂದು ಅಗ್ರಿ ಬಂದ್ಮೇಲೆ ಮೇಡಮ್ ಅವ್ರಿಗೋಸ್ಕರ ಬಂದಿದ್ದೀವಿ, ಚೆನ್ನಾಗಾಯ್ತು. ನಮ್ಮ ಜನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಇದ್ದಾರೆ, ಬೇರೆ ಬೇರೆ ಥಿಯೇಟ್ರಲ್ಲಿ ಹೋಗಿದ್ದಾರೆ, ನಾವು ಒಬ್ಬರೇ ಬಂದಿರೋದು ಇವಾಗ. ಓಕೆ ಎಲ್ಲ ಸರ್, ಇವಾಗ ಒಂದು 10 ವರ್ಷದ ಹಿಂದೆನೆ ಅವ್ರು ಒಂದು ಹೀರೋಯಿನ್ ಆಗಿ ಮಾಡಿದ್ರು. ಇವಾಗ ನಿಮಗೂ ಗೊತ್ತು ಒಂದು ಸೀರಿಯಲ್ ಅಲ್ಲಿ ಮಾಡಿದ್ರು ಎಷ್ಟು ಹೇಗಿರುತ್ತೆ ಅದು ಇದು ಅಂತ. ಒಂದು ಹೀರೋಯಿನ್ ಆಗಿ ಮಾಡಿದ್ರು ಕೂಡ ದರ್ಶನ್ಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅಂತ ನಿಮಗೆ ಗೊತ್ತು. ಗೊತ್ತು ಚೆನ್ನಾಗಿ ದರ್ಶನ್ ಫ್ಯಾನ್ಸ್ಗೆ ಗೊತ್ತು. ಗೊತ್ತು ಏನು ಹೇಳ್ತೀರಾ ಸರ್ ಆ ಪ್ರೀತಿ ಬಗ್ಗೆ? ಅದನ್ನ ಹೇಳಕ್ಕೆ ಇದೇನೇ ಇಲ್ಲ ಸರ್ ನಮಗೆ. ಅದೇ ಹೇಳ್ತೀನಲ್ಲ, ಅವಾಗೇ ಹೇಳ್ದಿನಲ್ವ, ನಮ್ಮ ಉಸಿರಿರೋರಿಗೆ ಅವ್ರ ಚಿರರೇ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗಲ್ಲ ನಮಗೆ. ಮತ್ತೆ ಇನ್ನೊಂದು, ರಜನಿ ಅವ್ರ ಆ್ಯಕ್ಟಿಂಗ್ ಹೇಗಿತ್ತು ಸರ್?
ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಹತ್ತು ವರ್ಷದಿಂದ ಹೇಗಿದ್ದು ಹೀಗೆ ಹೇಗಿದ್ದಾರೆ ನೋಡೋದಕ್ಕೆ? ಇವಾಗ ಸ್ವಲ್ಪ ವೀಕ್ ಇದ್ದಾರೆ, ಅವಾಗ ತುಂಬಾನೇ ಚೆನ್ನಾಗಿದ್ದಾರೆ. ಡೈರೆಕ್ಟ್ ಆಗಿ ಹೇಳ್ತೀನಿ ಮತ್ತೆ ಅದರಲ್ಲೇನು ಏನು ಫಿಟ್ನೆಸ್ ಇನ್ನೇನು ಇದು ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತದೆ, ನಾವು ಹೇಳೋಕ್ಕಾಗಲ್ವಲ್ಲ ಸರ್. ಸಣ್ಣ ಆಗ್ಬೇಕಾ ದಪ್ಪ ಆಗ್ಬೇಕಾ? ಇಲ್ಲ ಪರವಾಗಿಲ್ಲ, ಇವಾಗ ನೋಡೋಕೆ ಚೆನ್ನಾಗೇನೆ ಇದ್ದಾರೆ, ಪರವಾಗಿಲ್ಲ ಅಂತ ಬರ ಏನಿಲ್ಲ. ಆಲ್ರೆಡಿ ನಿನ್ನೆ ಹೇಳ್ಬಿಟ್ಟಿದ್ದೀನಿ ಮೇಡಮ್ ಅವ್ರಿಗೆ, ಇವಾಗ ನಿಮ್ಮಿದ್ರಿಗೆ ಹೇಳ್ತಿದ್ದೀನಿ ಇನ್ನೊಂದ್ಸತಿ ಮೇಡಮ್ ಅವ್ರ ಜೊತೆ ನಾವು ಕನ್ನಡ ಸಿನಿಮಾನೇ ನೋಡ್ಬೇಕಂತ ಇಷ್ಟಪಡ್ತಾ ಇದೀವಿ ಅಷ್ಟೇ. ಡಿಪಾಸ್ ಅಭಿಮಾನಿಗಳು ನೀವು? ಹೌದು ಸರ್. ನಿಮ್ ಕಡೆಯಿಂದ ಡಿಪಾಸ್ ಅಭಿಮಾನಿಗಳ ವತಿಯಿಂದ ಟೋಟಲ್ ಆಗಿ ಎಲ್ಲರ ಕಡೆಯಿಂದ ಎಲ್ಲರ ಕಡೆಯಿಂದ ಅದೇ ನಮ್ಮ ಬಾಯಲ್ಲೇ ಜಾಸ್ತಿ ಬರಲ್ಲ ಸರ್. ಏನಂದ್ರೆ ನಮ್ಮ ಬಾಸ್ ಏನಿದಾರಲ್ಲ, ಫ್ಯಾನ್ಸ್ ಏನಿದೀವಲ್ಲ, ಅವ್ರೆಲ್ಲರೂ ಅವ್ರು ನೋಡ್ಬಿಟ್ಟು ತುಂಬ ಇಷ್ಟಪಟ್ಟಿದ್ದೀವಿ. ನಾವು ಇರೋವರೆಗೂ ಅವ್ರು ಚಿರರು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗಲ್ಲ ಸರ್. ನಮ್ಮ ಬಾಸ್ ಹೇಳ್ತಾರಲ್ವಾ, ಸೆಲಿಬ್ರಿಟಿನೇ ಅವ್ರು ನಮ್ಮ ಮಹಿಳೆಯರ ಚರ್ಮ ಅವ್ರು ಚಪ್ಪಲಿ ಮಾಡಿಕೊಟ್ಟು ಇದು ಮಾಡ್ತಾರೆ ಅಂತಲ್ಲ, ಅಷ್ಟೊಂದು ಏನು ಹೇಳೋಕ್ಕಲ್ಲ, ಒಟ್ಟಲ್ಲ ಅವ್ರು ಚಿರರು ನಾವು ಅಷ್ಟೇ. ಸರ್ ಹೇಳಿ, ಇವತ್ತು ರಜನಿ ಮೇಡಮ್ ಅವರ ಸಿನಿಮಾವನ್ನು ನೋಡಿದ್ರೆ ಕಬಡ್ಡಿ ಪ್ರೋ ಏನು ಅನಿಸ್ತು? ತುಂಬ ಚೆನ್ನಾಗಿದೆ, ಮೂವಿನೂ ಚೆನ್ನಾಗಿದೆ, ರಜನಿಯವ್ರ ಆ್ಯಕ್ಟಿಂಗು ಚೆನ್ನಾಗಿದೆ, ಖುಷಿ ಆಯಿತು. ಇವಾಗ ನೀವು ಕಾಲೇಜ್ ದಿನಗಳಲ್ಲಿ ರಜನಿ ಮೇಡಮ್ ನೋಡಿದ್ರಿ, ಇವಾಗ ಸಿನಿಮಾದಲ್ಲಿ ನೋಡಿದ್ರಿ, ಇವಾಗ ಮತ್ತೆ 10 ಇಯರ್ಸ್ ಬ್ಯಾಕ್ ನೋಡ್ತಾ ಇದ್ದೀರಾ, ಟೋಟಲ್ ಏನು ಅನಿಸ್ತಾ ಇದೆ? ಕರೆಕ್ಟ್, ಆವಾಗ ಹೆಂಗಿದಾರೋ ಈಗಲೂ ಹಂಗೆ ಇದ್ದಾರೆ, ಅವ್ರ ಏಜ್ ಅಂತೂ ಮುಂದೆ ಹೋಗ್ತಾನೆ ಇಲ್ಲ, ಅದೊಂಥರ ಮ್ಯಾಜಿಕ್ ಅಂತ ಅನ್ಸುತ್ತೆ. ಹೇಳಿ ಸರ್, ಇನ್ನು ಅವರೊಬ್ಬ ವರದಿಗಾರರಾಗಿ ಕೂಡ ಅಂದರೆ ಅವರದೇ ಚಾನಲ್ ಇಟ್ಕೊಂಡು, ಕರೆಕ್ಟ್, ಅದ್ರ ಬಗ್ಗೆ ಎಲ್ಲ ಅವರು ಅದೇ ನನ್ಗೆ ಗೊತ್ತಿರೋಂಗೆ ಅವ್ರು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕಿಂಗು, ಡೌನ್ ಟು ಅರ್ತು. ನನಗೇನನ್ಸುತ್ತೆ ಅಂದರೆ ಕನ್ನಡ ಇಂಡಸ್ಟ್ರಿನೂ ಆ್ಯಕ್ಚುಲಿ ಅವ್ರನ್ನ ಪ್ರೋತ್ಸಾಹಿಸಬೇಕು. ಬೇಸಿಕಲಿ ಏನು ಅಂದರೆ ಲೈಕ್ ಬ್ರೈನ್ ಡ್ರೈನ್ ಥರ ಆಗ್ತಾ ಇದೆ ಈಗ, ಟ್ಯಾಲೆಂಟ್ ಎಲ್ಲ ಬೇರೆ ಕಡೆ ಮಾಡಿದ್ರೆ ಇಲ್ಲೇನೂ ಸಿಕ್ಕಿಲ್ಲ ಅಂದರೆ ಒಂಥರ ಇಲ್ಲಿ ಕನ್ನಡ ಇಂಡಸ್ಟ್ರಿಗೆ ಲಾಸ್ ಅಂತ ಅನ್ಸುತ್ತೆ. ಅದೊಂದು ಎಲ್ಲರೂ ರಜನಿ ಮೇಡಮ್ ಅವರು ಫ್ಯೂಚರಲ್ಲಿ ಏನಾದರೆ ಚಂದ ಅಂತ ಅನ್ಸುತ್ತೆ, ನೀವು ನೋಡ್ಕೊಂಡು ಬಂದಿದ್ದೀರ ಕಾಲೇಜ್ ದಿನಗಳಿಂದ? ಕರೆಕ್ಟ್, ಅವ್ರ ಆ್ಯಕ್ಟ್ರೆಸ್ಸೇ ಅವ್ರದ್ದು ನನಗೆ ಒಳ್ಳೆ ಇದು ಅಂತ ಅನ್ಸುತ್ತೆ, ಅವ್ರಿಗೆ ಕೆರಿಯರ್ ಪಾತು, ಬಟ್ ಅವರು ಒಪ್ಕೋಬೇಕಷ್ಟೇ.